ಲಿಂಗಾಯತ ಪಂಚಮ ಶಾಲೆ ಸಮಾಜಕ್ಕೆ 2A ಮೀಸಲಾತಿ ನೀಡಲು ಆಗ್ರಹಿಸಿ ಕಾರ್ಟಿಗೆ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಚನ್ನಬಸಪ್ಪ ಸುಂಕರ್ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ದೊಡ್ಡ ಸಮುದಾಯವನ್ನೇ ಹೊಂದಿರುವ ಲಿಂಗಾಯತ ಪಂಚಮಶಾಲಿ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ರಾಜ್ಯ ಸರ್ಕಾರ ನೀಡಿದ್ದು ಗಡುವು ಸಹ ಮುಗಿದಿದೆ. ತಕ್ಷಣವೇ ಪಂಚಮಶಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ 2A ಮೀಸಲಾತಿ ನೀಡಿ ಆದೇಶ ಹೊರಡಿಸಬೇಕೆಂದು ಪಂಚಮಶಾಲಿ ಸಮಾಜದಿಂದ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಮಾಜದ ಮುಖಂಡ ಚನ್ನಬಸಪ್ಪ ಸುಂಕದ್ ಮಾತನಾಡಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೊಟ್ಟ ಮಾತು ತಪ್ಪಿದ್ದಾರೆ. ಇವಾಗ ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಗಮನದಲ್ಲಿಟ್ಟುಕೊಂಡು 2A ಮೀಸಲಾತಿ ಹೊರಡಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಕೊಟ್ಟ ಮಾತು ಕರ್ತವ್ಯದಲ್ಲಿ ದಾಖಲಾಗಿದೆ. ಸರ್ಕಾರ ಕೇಳಿದ ಕಾಲಾವಕಾಶ ಸೆಪ್ಟೆಂಬರ್ 15ಕ್ಕೆ ಮುಕ್ತವಾಗಲಿದೆ. ಆದ್ದರಿಂದ ಸರ್ಕಾರ ಕೊಟ್ಟ ಮಾತಿನಂತೆ ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಾತಿಯನ್ನು ನೀಡಿ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡುತ್ತೇವೆ. ಒಂದು ವೇಳೆ ವಿಳಂಬವಾದಲ್ಲಿ ಅಕ್ಟೋಬರ್ 1ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಜಗದ್ಗುರು ಸಾನ್ನಿಧ್ಯದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಆಗ್ರಹಿಸುತ್ತೇವೆ. ನಂತರ ಸಮಾಜದ ಮುಖಂಡ ಪರಮೇಶ್ಗೌಡ ಕೊಂತನೂರು ಮಾತನಾಡಿ ಲಿಂಗಾಯತ ಪಂಚಮಶಾಲಿ ಸಮುದಾಯಗಳ ಮತಗಳನ್ನು ಪಡೆದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬರುವ ಮುಂಚ ಬಿಜೆಪಿ ಮಾತು ಕೊಟ್ಟಿತ್ತು, ಆದರೆ ಇದೀಗ ಮಾತು ಉಳಿಸಿಕೊಳ್ಳುತ್ತಿಲ್ಲ, ಇದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಮಹಾ ಹೋರಾಟ ಮಾಡಿದಾಗ ಅಂದಿನ ಮುಖ್ಯಮಂತ್ರಿಗಳು ನಮಗೆ ನಿಮಗೆ 2A ಮೀಸಲಾತಿ ಕೊಡಲು ಸ್ವಲ್ಪ ಕಾಲಾವಕಾಶಗಳನ್ನು ಕೊಡಿ ಅಂತ ಕೇಳಿದಾಗ ನಮ್ಮೆಲ್ಲ ಸಮಾಜದವರು ಹಿರಿಯವರು ಕೂಡಿಕೊಂಡು ಅವರಿಗೆ ಕಾಲಾವಕಾಶ ಕೊಟ್ಟರು. 6 ತಿಂಗಳು ಆದ ನಂತರ ನಿಮಗೆ ನಿಮ್ಮ ಸಮಾಜಕ್ಕೆ 2A ಕೊಡ್ತು ಅಂತ ಹೇಳ್ತು, ಸತ್ಯ ಐತೆ. ಆದರೆ ಈಗ ಯಡಿಯೂರಪ್ಪನವರು ಅಧಿಕಾರ ಮುಗಿತು, ಆ ನಂತರ ಈಗ ಬಂದಿರತಕ್ಕಂಥ ಬೊಮ್ಮಾಯಿ ಅವರು ಆ ಯಡಿಯೂರಪ್ಪನವರು ಕೊಟ್ಟಂಥ ಮಾತನ್ನು ನೆರವೇರಿಸಲೇಬೇಕು. ನೆರವೇರಿಸದೇ ಇದ್ದರೆ ಇವತ್ತು ನಾವು ಮನವಿ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲು ತಯಾರಾಗಿದ್ದೇವೆ ಅಂತೇಳಿ. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರೇಶ್ ಕುಳಗಿ, HE ಶಪ್ಪ, ಶಿವಶರಣೇಗೌಡ ಎರಡೋಣ, ಕರಿಬಸಪ್ಪ ಸಿಲ್ವಂತರ್, ಅಮರೇಶ್ ಪಾಟೀಲ್, ಶರಣೇಗೌಡ ಗುಂಡೂರ್, ಭಾರತೇಶ್ ಕೆಂಡದ್, ಶರಣಪ್ಪ ಕತ್ವಾಲ್, ಪಂಪನಗೌಡ ಜಂತಗಲ್, ಬಸವರಾಜ್ ಮೈಲಾಪುರ್ ಸೇರಿದಂತೆ ಇನ್ನಿತರರು ಇದ್ದರು.